ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಒಂದು ಕಾರಿನ ರಿಸ್ಟೋರೇಷನ್ ವಿಡಿಯೋದೊಂದಿಗೆ. ಮೊದಲಿಗೆ ಈ ಕಾರ್ ಬಗ್ಗೆ ಹೇಳ್ತೇನೆ. ಈ ಕಾರ್ ಹೆಸರು ಟಾಟಾ ನ್ಯಾನೋ 2012 ಮಾಡೆಲ್. ಆ್ಯಕ್ಚುಲಿ ಉಂಟಲ್ಲ, ನಮ್ಮ ಬೈಕ್ ಪಾಯಿಂಟ್ನವರು ಈ ಕಾರನ್ನು ಪರ್ಚೇಸ್ ಮಾಡುವಾಗ ಇದು ರೆಡ್ ಕಲರಲ್ಲಿ ಇತ್ತು, ಬಟ್ ಆರ್ ಸಿಯಲ್ಲಿ ಚಾಂಪಿಯನ್ ಗೋಲ್ಡ್ ಕಲರ್ ಇತ್ತು. ಕಾರ್ ಮೇಂಟೆನೆನ್ಸ್ ತುಂಬ ಕೆಟ್ಟದಾಗಿತ್ತು. ಕಾರ್ ತರುವಾಗ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಮೇತ ಆಗ್ತಿರಲಿಲ್ಲ. ಕಾರ್ನಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು, ಅಂದರೆ ವಿಂಡೋ ಗ್ಲಾಸ್ ಇದ್ದಿರ್ಬೋದು, ವೈಪರ್ ಇದ್ದಿರ್ಬೋದು, ಸೀಟ್ ಹಾಗೆ ತುಂಬ, ಅಂದರೆ ತುಂಬ ಮೇಂಟೆನೆನ್ಸ್ ಅಷ್ಟು ಇರಲೇ ಇಲ್ಲ. ಈ ಕಾರಿನ ಮೊದಲಿನ ಓನರ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಬೈಕೋಬೇಡಿ ನನ್ನನ್ನು. ಸಾರಿ ಸರ್, ನಾನು ಈ ಕಾರಿನ ಬಗ್ಗೆ ಹೇಳುವ ಫ್ಲೋದಲ್ಲಿ ಹೀಗೆ ಹೇಳಿದೆ ಅಷ್ಟೇ, ಏನು ತಿಳ್ಕೋಬೇಡಿ. ಈ ಕಾರನ್ನು ಇದರ ಮೊದಲಿನ ಓನರ್ ಯೂಸ್ ಮಾಡ್ತಿರಲಿಲ್ಲ ಅಂತೆ. ಸೊ ಈ ಕಾರು ಹೀಗೆ ಇರಲಿಕ್ಕೆ ಕಾರಣ ಅದುವೇ. ಫೈನಲಿ ಇದನ್ನು ನಮ್ಮ ಬೈಕ್ ಪಾಯಿಂಟ್ನವರು ಪರ್ಚೇಸ್ ಮಾಡಿ ಅದನ್ನು 2 ವಾರ ಅಡ್ಮಿಟ್ ಮಾಡಿದರು. ಅಂದರೆ ಮೊದಲಿಗೆ ನಮ್ಮ ಅರಿಶಣ್ಣನವರ ಸ್ಪ್ರೇ ಪೇಂಟಿಂಗಲ್ಲಿಟ್ಟು, ನಂತರ ಗ್ಯಾರೇಜಿಗೆಲ್ಲ ತೊಗೊಂಡೋಗಿ ಅದಕ್ಕೆ ಸೀಟ್ ಕವರ್ ಹಾಗೆ ಹೀಗೆ ಎಲ್ಲ ತುಂಬ ರಿಸ್ಟೋರೇಷನ್ ಮಾಡಿದ್ದಾರೆ. ಈಗ ಅದರ ಲುಕ್ಕನ್ನೇ ಬದಲಾಯಿಸಿದ್ದಾರೆ. ಈಗ ಆ ಕಾರಿನ ಲುಕ್ ಹೇಗೆ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕಾರಿನ ಲುಕ್ ಹೇಗಿದೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರಿಗಾದರೂ ಈ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದೇ ರೀತಿ ಅವರ ಕಾರ್ಡ್ ಕೂಡ ವಿಡಿಯೋದ ಎಂಡಲ್ಲಿ ಹಾಕ್ತೇನೆ ನಾನು, ನಂಬರ್ ತಗೊಳ್ಳಿ ಬೇಕಿದ್ದವರು. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.